ಏರ್ಪಡಿಸಿರುವ ಈ ಜನಪದ ತತ್ವಪದಗಳ ನಾದ ನಿನಾದ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಅಂತಾರಾಷ್ಟ್ರೀಯ ಜಾನಪದ ಗಾಯಕಿ, ಆಕಾಶವಾಣಿ ಮತ್ತು ದೂರದರ್ಶನದ ಕಲಾವಿದೆ ಶ್ರೀಮತಿ ಸವಿತಾ ಕೆಪಿ. ಸವಿತಕ್ಕ ಎಂದೇ ನಾಡಿನಾದ್ಯಂತ ಹೆಸರಾದ ಮೇಡಮ್ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಜನಿಸಿದ ಇವರು ನಮ್ಮ ನಂತೂರಿನ ಸೊಸೆ, ಮಂಗಳೂರಿನವರು, ಮಂಗಳೂರಿನ ಸೊಸೆ ಅವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಹೆಸರಾಂತ ಗಾಯಕಿಯಾಗಿದ್ದ ತಾಯಿ ನೀಲಾಂಬಿಕೆಯ ಮಾರ್ಗದರ್ಶನದಲ್ಲಿ ಬಾಲ್ಯದಲ್ಲೇ ವೇದಿಕೆ ಏರಿ ಸಂಗೀತ ರಸಿಕರನ್ನ ಸೂರೆಗೊಂಡವರು. ತಂದೆ ಶ್ರೀ ಪುಟ್ಟರುದ್ರಯ್ಯನವರ ಸಹಕಾರ ಮತ್ತಷ್ಟು ಆತ್ಮವಿಶ್ವಾಸಕ್ಕೆ ಕಾರಣ ಆಯಿತು. ಗಾಯನಕ್ಕೆ ಭದ್ರ ಬುನಾದಿ ಕಟ್ಟಲು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಶ್ರೀಮತಿ ರತ್ನಾ ಶಿವಶಂಕರ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಪಂಡಿತ್ ಎಎಂ ನಾಗರಾಜ್ ಇವರಲ್ಲಿ ಹಾಗೂ ಪಂಡಿತ್ ದತ್ತಾತ್ರೇಯ ಜೋಶಿ ಅವರಲ್ಲಿ ಅಭ್ಯಸಿಸಿ ಸುಗಮ ಸಂಗೀತದ ಗುಟ್ಟು ಪಟ್ಟುಗಳನ್ನ MS ಕಾಮತ್ ಮತ್ತು ಮ್ಯಾಂಡೋಲಿನ್ ವಾದಕರು, ಖ್ಯಾತ ಮ್ಯಾಂಡೋಲಿನ್ ವಾದಕರಾದ MS ಕಾಮತ್ ಅವರಲ್ಲಿ ಅಭ್ಯಾಸ ಮಾಡಿ ಸಂಗೀತ ಸಂಯೋಜಕರು ಆದ NS ಪ್ರಸಾದ್ ಅವರಲ್ಲಿ ಸುಗಮ ಸಂಗೀತದ ಹಲವು ಗುಟ್ಟುಗಳನ್ನ, ಹಲವು ಮಟ್ಟುಗಳನ್ನು ಇವರು ಕಲಿತವರು. ಸಾಧಕರಿಂದ ಪ್ರೇರಣೆಯನ್ನು ಪಡೆದರು. ತನ್ನ ಅಪರೂಪದ ಧ್ವನಿಶಕ್ತಿಯಿಂದ ಭಾವಗೀತೆ, ಭಕ್ತಿಗೀತೆ, ತತ್ವಪದ, ರಂಗಗೀತೆ, ಅನುಭಾವ ಗೀತೆಗಳನ್ನು ಭಾವಪೂರ್ಣವಾಗಿ ಹಾಡಿ ನಾಡಿನಾದ್ಯಂತ ಅವರು ಜನಪ್ರಿಯರಾದವರು. ಲಹರಿ ಸಂಸ್ಥೆಯಿಂದ ಬಂದ ಮೂಲ ಜನಪದ ಹಾಡುಗಳಿರುವ ಶರಣು ಜನಪದ ಧ್ವನಿಸಾಂದ್ರಿಕೆ ವಿಶೇಷವಾದ ಮನ್ನಣೆಯನ್ನ ಗಳಿಸಿದೆ. ಸವಿಗಾನ ಸಂಸ್ಥೆಯಿಂದ ರೂಪಿತವಾದ ಜನಪದ ಶೈಲಿಯ ಭಕ್ತಿಗೀತೆಗಳ ತಂದನ್ನ ತಾನು ಧ್ವನಿಸಾಂದ್ರಿಕೆ ಜನರ ಆದರಕ್ಕೆ ಪಾತ್ರವಾಗಿದೆ. 100ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳು ಇವತ್ತು ಕನ್ನಡ ನಾಡಿನಾದ್ಯಂತ ಅದು ಜನಪ್ರಿಯ ಆಗಿ ರಸಿಕರನ್ನ ತಲುಪಿದೆ. ಅಮೆರಿಕದ ಅಕ್ಕ ಸಮ್ಮೇಳನ, ನಾವಿಕ ಸಮ್ಮೇಳನ, ಸಿಂಗಾಪುರ್ನ ಸಿಂಗಾರ ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನ, ಮೈಸೂರು ದಸರಾ, ಆಳ್ವಾಸ್ ನುಡಿಸಿರಿ, ಹಂಪಿ ಉತ್ಸವ, ಕದಂಬೋತ್ಸವ, ಬೆಳವಾಡಿ ಉತ್ಸವ, ಹೀಗೆ ಹಲವು ಉತ್ಸವಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಜನಪ್ರೀತಿಯನ್ನು ಗಳಿಸಿದವರು. ಚೆನ್ನೈ, ಮುಂಬೈ, ದೆಹಲಿ ಮೊದಲಾದ ಹಲವು ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಇವರು ನೀಡಿದ್ದಾರೆ. ಸವಿತಕ್ಕನ ಹಳ್ಳಿ ಬ್ಯಾಂಡ್ ಏನಪ್ಪ ಇದು ಅಂದರೆ, ಇಡೀ ತಂಡವೇ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಬಿಂಬಿಸುವ ವೇಷಭೂಷಣ ತೊಟ್ಟು ಮೂಲ ಜನಪದ ಹಾಡುಗಳನ್ನು ಆಧುನಿಕ ವಾದ್ಯಗಳ ಸಮ್ಮಿಲನದೊಂದಿಗೆ ಬೆಸೆದು ಪ್ರಸ್ತುತಪಡಿಸುವ ಹೊಸ ಪೀಳಿಗೆಯ ಒಂದು ಪ್ರಯತ್ನ. ನಶಿಸಿ ಹೋಗುತ್ತಿರುವ ತಮಟೆ ವಾದ್ಯವನ್ನು ನುಡಿಸಿಕೊಂಡು ಹಾಡಿ ಪ್ರೇಕ್ಷಕರನ್ನ ರಂಜಿಸುವ ಕಲಾವಿದೆ ಸವಿತಕ್ಕ. ದಮಡಿ, ಗಗ್ಗರ, ಏಕತಾರಿ ನುಡಿಸುತ್ತಾ ಹಾಡುತ್ತಾ ಸಂಗೀತ ರಸಿಕರನ್ನ ಮಂತ್ರಮುಗ್ಧರಾಗಿಸುವ ಒಂದು ವಿಶೇಷ ಕಾರ್ಯಕ್ರಮ ಇದು. ಇವರ ಜೊತೆಗೆ ಇವತ್ತು ಸಹಗಾಯನದಲ್ಲಿ ಶ್ರೀ ರಾಜೀವ್ ಅಗಲಿ, ಶ್ರೀಮತಿ ನಿರ್ಮಲಾ ಡಿಆರ್, ಶ್ರೀಮತಿ ದಿವ್ಯಾ, ಮಾಸ್ಟರ್ ಬಸಂತ್ ಜಿ ಪ್ರಸಾದ್ ಅವರು ಸಹಗಾಯನದಲ್ಲಿ ಸವಿತಕ್ಕನ ಜೊತೆಗೂಡಲಿದ್ದಾರೆ. ಹಾಗೇನೆ ವಾದ್ಯಗಾರರಾಗಿ ಶಂಕರ್ ದಾವಣಗೆರೆ ರಿಡಮ್ನಲ್ಲಿ, ವಿದ್ವಾನ್ ಪುಟ್ಟರಾಜ್ ಗೋನಾಳ್ ತಬಲಾ ವಾದಕರಾಗಿ, ಪುಣ್ಯೇಶ್ ಕುಮಾರ್ ಕೀಬೋರ್ಡ್ ವಾದಕರಾಗಿ, ಹಾಗೇನೆ ಲೋಕೇಶ್ ಅವರು ಕೊಳಲು ವಾದಕರಾಗಿ ಸಹಕರಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡುವುದಕ್ಕೆ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಕಾಯ್ತಾ ಇದ್ದೇವೆ. ತಂಡವನ್ನು ಅತ್ಯಂತ ಗೌರವ ಮತ್ತು ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾದ ಪದ್ಮರಾಮಚಂದ್ರನ್ ಅವರು ಇದ್ದಾರೆ, ಹಾಗೇನೆ ನಮ್ಮ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ ಕಿಶೋರಿ ನಾಯಕ್ ಅವರಿದ್ದಾರೆ, ಕುಲಸಚಿವರಾದ ಪ್ರೊಫೆಸರ್ AM ಖಾನ್ ಅವರಿದ್ದಾರೆ, ಹಾಗೆ ಅನೇಕ ಗಣ್ಯರು ಈ ಸಭಾಂಗಣದಲ್ಲಿದ್ದೀರಿ. ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ರವೀಂದ್ರಾಚಾರ್ಯ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಸವಿತಕ್ಕನಲ್ಲಿ ಪ್ರಾರ್ಥಿಸ್ತೇನೆ. ನಿಜವಾಗ್ಲೂ ನಮಗೆ ಒಂದು ಪುಣ್ಯದ ಒಂದು ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ವಿದ್ಯಾಭ್ಯಾಸವನ್ನ ಮುಗಿಸಿ ಇವತ್ತು ಕಾನ್ವೊಕೇಶನ್ ದಿನ ಅಂತ ಏನಿರುತ್ತೋ ಅದು ಅವರ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣವನ್ನ ಪಡೆದು ಎಷ್ಟು ಕಷ್ಟಪಟ್ಟಿರ್ತಾರೋ ಅದು ಒಂದು ಆ ರಿಸಲ್ಟ್ನ ನೋಡುವಂತಹ ಸಮಯ ಇವತ್ತಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ತಂಡದ ಪರವಾಗಿ ಶುಭವನ್ನ ಕೋರ್ತಾ ಒಂದು
ಗಣೇಶನ ಗೀಗಿ ಪದವನಿಗೆ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ. Yeah.
ಬಸವಣ್ಣನವರ ನಾಲ್ಕು ವಚನಗಳ ಗುಚ್ಛವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸಿ ಅಶ್ವಥ್ ಅವರ ಬಹಳ ಅದ್ಭುತವಾದಂತಹ ರಾಗ ಸಂಯೋಜನೆ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸೋ ಕೂಡಲ ಸಂಗಮ ದೇವ. Oh!
ಸಾಕ್ಷ ನೀನೇ ದೇವ ವಿಶ್ವದೋಮುಖ ನೀನೇ ದೇವ ವಿಶ್ವದೋಮಹು ನೀನೇ ದೇವ ವಿಶ್ವದೋಮಾದ ನೀನೇ ದೇವ ಕುಂಡಲ ಕುಂಡಲ ದೇವ ಕುಂಡಲ ಸಂಗಮ ದೇವ ಕುಂಡಲ ಮತ್ತೊಮ್ಮೆ ಜನಪದಕ್ಕೆ ಬರೋಣ. ಸವದತ್ತಿ ಎಲ್ಲಮ್ಮನ ನೆನೆಯೋಣ. ಒಂದ್ಸಲ ಉದ್ಭವ ಅಂತ ಹೇಳ್ಬಿಡೋಣ ಎಲ್ಲರೂ ಸೇರ್ಕೊಂಡು. ಅಷ್ಟೇನಾ ಉದ್ಭವ ಅಂತ ಹೇಳಿದ್ರೆ ಹೆಂಗೆ ತಾಯಿ ಒಲಿಬೇಕು ಅಂದ್ರೆ ಹೆಂಗ್ ಹೇಳ್ಬೇಕು ಅಂದ್ರೆ ಉದ್ಭವ ಇನ್ನೊಂದ್ಸಲ ಕೂಗಿ ನೋಡೋಣ ಉದ್ಭವ ಖಂಡಿತ ಒಲಿತಾಳೆ. ಹುಟ್ಟಿ ಬಂದ ಎಲ್ಲಮ್ಮನಾದಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾದಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾದಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾನಿಗೆ ರೇಣುಕರಾಜ ನಿನ್ನ ತಂಗಿ ಗೋದಾವರಿ ನಿನ್ನ ತಾಯಿ ರೇಣುಕರಾಜ ನಿನ್ನ ತಂಗಿ ಗೋದಾವರಿ ನಿನ್ನ ತಾಯಿ ರೇಣುಕರಾಜ ನಿನ್ನ ತಂಗಿ ಗೋದಾವರಿ ನಿನ್ನ ತಾಯಿ ರಾಜ ನಿನ್ನ ತಂಗಿ ಗೋದಾವರಿ ನಿನ್ನ ತಾಯಿ ಹುಟ್ಟಿ ಬಂದ ಹೊತ್ತೆಯಲ್ಲಿ ಹುಟ್ಟಿ ಬಂದ ಹೊತ್ತೆಯಲ್ಲಿ ಹಾಕಿ ಸುಜಾರ ತೊಟ್ಟಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಜಮಾನಿಗೆ ¶¶
ಬಹಳ ಪ್ರಸಿದ್ಧವಾದ ತತ್ವಪದ ಶರೀಫರ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರಿದೇ ಬಾರಿಸದಿರು ತಂಬೂರಿ. ಸ್ಟಾರ್ ಸಿಂಗರ್ ಅಂದ್ರೆ ಖ್ಯಾತಿ ಪಡೆದಿರುವ ನಮ್ಮ ರಾಜೀವ್ ಅವರ ಕಂಠದಲ್ಲಿ ಸೂಜುವಾದ ಸೂಜು ಮಲ್ಲಿಗೆ ಮಾದೇವ ನೀ
ಋಷಿಯವರ ಸಾಹಿತ್ಯ, ಸಿ ಅಶ್ವಥ್ವರ ಗಾಯನ, ಮಧುರ ಅವರ ಸಂಗೀತ. Thank you.
ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ಇನ್ನು ಹೋಗಬೇಕು ಅಲ್ಲಿ ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಜಾಲು ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹೊರತು ಮಾಡು ಮನಸ ನೀರಿರೋದು ಮೂರು ದಿವಸ ಹೊರತು ಮಾಡು ಮನಸ ನೀರಿರೋದು ಮೂರು ದಿವಸ ವಿಷವೆಂಬ ವಿಷವ ಚುಡಿಯ ಬ್ಯಾಡ ಮೂಢ ಪ್ರೀತಿಯ ಅಮೃತವ ಒಮ್ಮೆ ಸಂದು ನೋಡ ಅದೇ ಸ್ವರ್ಗ ಕೇಳ ಬಾಣ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಉಸಿರು ನಿಂತ ಮಣ್ಣಾಗ ಹುಳು ತಾರ ಚಟ್ಟ ಕಟ್ಟು ತಾರ ತಾರ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಯಾಕೆ ಮಾಯಾ ಮೇಚಿ ಸಂಸಾರ ಮೇಚಿ ನೀನೋಗದರೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚ್ಚಿ ಅರೆ ನೀನೋ ಗದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚ್ಚಿ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮುಚ್ಚೇ
ಕಳಚಯ್ಯ ಮಾಯದ ಪಾಯ ಮುಕ್ತಿ ಹೊಂದಾಕ ಯಾಕೆ 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 ಬಡದಾತಿ ತಮ್ಮ ಯಾಕೆ ಬಡದಾತಿ ತಮ್ಮ ಯಾಕೆ ಬಡದಾತಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನೋ ಬದರಿಯ ತಮ್ಮ ನೀನೋ ಬದರಿಯ ತಮ್ಮ ನೀನೋ ಬದರಿಯ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ಅರೆ ನೀನೋ ಬದರಿಯ ತಮ್ಮ ಕಣ್ಣ ಮೋಚಿ
ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಅಡುವನೆಯಾನುಂಗಿ ಗೋಡೆ ಸುಣ್ಣವಾನುಂಗಿ ಆಡಲು ಬಂದ ಪಾತ್ರದವಳ ಮತ್ತಲಿ ನುಂಗಿತ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಒಳ್ಳು ಉನಕೆ ಯಾನುಂಗಿ ಕಲ್ಲು ಗುಟವಾನುಂಗಿ 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 ಕಲ್ಲು ಬಂದ ಮುಡುಕಿ ಎದೆ ನಲ್ಲು ನುಂಗಿತ ಹೊರಗಣ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಚಪ್ಪಾಳೆ ಚಪ್ಪಾಳೆ ಕವಾನುಂಗಿ ಮಗ ಬರಾಳಿ ನುಂಗಿ ಅಕ್ಕಮ್ಮ ಕವಾನುಂಗಿ ಮಗ ಬರಾಳಿ ನುಂಗಿ ಮಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಎದ್ದು ಜತ್ತಾಗಿ ನುಂಗಿ ಬಂದ ಬನವಾನುಂಗಿ ಎದ್ದು ಜತ್ತಾಗಿ ನುಂಗಿ ಬಂದ ಬನವಾನುಂಗಿ ಮುಖದಲ್ಲಿರುವ ಅಣ್ಣನನ್ನೇ ಬೇಡಿ ನುಂಗಿತ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ನುಂಗಿ ಕೊಡಗನ ಕೋಳಿ ನುಂಗಿತ ಕವಿಯನ್ನು ನುಂಗಿ ಕವಿಯು ಇರುವೆಯಾನು ಪುಟ್ಟ ಕವಿಯನ್ನು ನುಂಗಿ ಕವಿಯು ಇರುವೆಯಾನು ಗೋವಿಂದ 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 ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನಂದನೆ ಕೋಳಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ಕೊಡಗನ ಕೋಳಿ ನುಂಗಿತ ಡ್ಯಾನ್ಸ್ ಮಾಡಿದವ್ರಿಗೆಲ್ಲರೂ ನಿಮಗೆ ಚಪ್ಪಾಳೆ ನಿಮಗೆ ಚಂದ್ರಶೇಖರ್ ಕಂಬಾರರ ಸಾಹಿತ್ಯ ಎಲ್ಲರೂ ಸ್ವಲ್ಪ ಸುಧಾರಿಸ್ಕೊಳ್ಳಿ ಸಿಕ್ಕಾಪಟ್ಟೆ ಕುಣಿದ ಹಾಕ್ಬಿಟ್ರಪ್ಪ ಏನ್ ಕುಣಿರಿ ಅಂದ್ರೆ ಹಿಂಗ್ ಕುಣಿಯದ ಸೂಪರ್ ಸಕ್ಕದಾಗ ಆಡಿದ್ರಿ ಮಾತ್ರ
ನಿಮ್ಮ ಹಾಡಿನ ಝಂಕಾರಕ್ಕೆ ನಾವು ಮುಗ್ಧರಾಗಿದ್ದೇವೆ, ನಾವು ಮೂಕರಾಗಿದ್ದೇವೆ. ತುಂಬಾ ಅದ್ಭುತವಾದ ಕಾರ್ಯಕ್ರಮವನ್ನ ಒದಗಿಸಿದ್ದೀರಿ. ನಾವೆಲ್ಲ ಹಾಡನ್ನ ಕೇಳಿದ್ದೇವೆ, ಕುಣಿದಿದ್ದೇವೆ, ಚಪ್ಪಾಳೆ ತಟ್ಟಿದ್ದೇವೆ, ತಲೆದೂಗಿದ್ದೇವೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಚಪ್ಪಾಳೆಯ ಅಭಿವಂದನೆಗಳನ್ನ ಮೇಡಮ್ ಸಲಿತಕ್ಕನಿಗೆ ನಾವು ನೀಡ್ತಾ ಇದ್ದೇವೆ. ಇಂತಹ ಅದ್ಭುತ ರಸಸಂಜೆಯನ್ನ ನಮಗೆ ಆಗು ಮಾಡಿದ ಸವಿತಕ್ಕ ಅವರಿಗೆ ವಿಶ್ವವಿದ್ಯಾಲಯದ ಗೌರವವನ್ನು ಸಮರ್ಪಿಸುವ ಸಮಯ ಇದು, ಸಂತೋಷದ ಸಮಯ ಇದು. ನಮ್ಮ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ ಕಿಶೋರಿ ನಾಯ್ಕ ಮೇಡಮ್, ಹಾಗೇನೆ ಇವತ್ತಿನ ಗೌರವಾನ್ವಿತ ಅತಿಥಿಗಳಾದ ಪದ್ಮಾ ರಾಮಚಂದ್ರನ್ ಅವರು, ಹಾಗೇನೆ ಕುಲಸಚಿವರಾದ ಪ್ರೊಫೆಸರ್ ಎ ಎಂ ಖಾನ್ ಹಾಗೂ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ರವೀಂದ್ರಾಚಾರ್ಯ ಅವರು ವೇದಿಕೆಗೆ ಬರಬೇಕು. ಅವರನ್ನ ಈ ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಮತ್ತು ತಂಡದ ಪ್ರೊಫೆಸರ್ ಉದಯ ಬಾರ್ಕೂರ್ ಮತ್ತು ಸರೋಜಿನಿ ಮೇಡಮ್ ವೇದಿಕೆಗೆ ಬಂದು, ಪ್ರೊಫೆಸರ್ ರವಿಶಂಕರ್ ಸರ್ ವೇದಿಕೆಗೆ ಬಂದು ನಮ್ಮ ವಿಶ್ವವಿದ್ಯಾನಿಲಯದ ಗೌರವವನ್ನು ಸಮರ್ಪಿಸುವುದಕ್ಕೆ ಜೊತೆಗೂಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕನ್ನಡದ ವಚನ, ಜನಪದ ಹಾಡುಗಳು, ರಂಗಗೀತೆ, ತತ್ವಪದಗಳ ಒಂದು ಗುಚ್ಛವನ್ನು ತಮ್ಮ ಹಾಡಿನ ಝಂಕಾರದ ಮೂಲಕ ನಮಗೆಲ್ಲ ನೀಡಿದ್ದಾರೆ ಸವಿತಕ್ಕ ಮತ್ತು ತಂಡದವರು. ಕನ್ನಡದ ಹಾಡಿಗೆ ಇಷ್ಟೊಂದು ಶಕ್ತಿಯೇ ಎಂದು ನಾವು ಬೆರಗುಗೊಳ್ಳುವಷ್ಟು ಸುಂದರವಾದ ಪ್ರಸ್ತುತಿಯನ್ನ ಇಡೀ ತಂಡ ನೀಡಿದ್ದಾರೆ ಸವಿತಕ್ಕನಿಗೆ ಮತ್ತು ತಂಡಕ್ಕೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅತ್ಯಂತ ಗೌರವಪೂರ್ವವಾದಂತಹ ಸ್ಮರಣಿಕೆಗಳನ್ನು ನಾವು ನೀಡ್ತಾ ಇದ್ದೇವೆ. ಸಭೆಯ ಎಲ್ಲರೂ ಎದ್ದು ನಿಂತು ಸವಿತಕ್ಕನ ಹಾಡಿಗೆ ನಮ್ಮ ಗೌರವವನ್ನು ಸೂಚಿಸೋಣ. ಇಡೀ ತಂಡಕ್ಕೆ, ತಂಡದಲ್ಲಿ ಸಹಗಾಯನದಲ್ಲಿ ಸಹಕರಿಸಿದವರು ರಾಜೀವ್ ಅಗಲಿ, ಶ್ರೀಮತಿ ನಿರ್ಮಲಾ ಡಿ ಆರ್, ಶ್ರೀಮತಿ ದಿವ್ಯಾ, ಮಾಸ್ಟರ್ ಬಸಂತ್ ಜಿ ಪ್ರಸಾದ್ ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹಾಗೇನೆ ವಾದ್ಯಗಾರರಾಗಿ ಸಹಕರಿಸಿದ ಶಂಕರ್ ದಾವಣಗೆರೆ, ವಿದ್ವಾನ್ ಪುಟ್ಟರಾಜ್ ಗೋನಾಳ್, ಪುಣ್ಯೇಶ್ ಕುಮಾರ್ ಮತ್ತು ಲೋಕೇಶ್ ಅವರಿಗೆ, ಹಾಗೇನೆ ಅದ್ಭುತವಾದ ಧ್ವನಿವರ್ಧಕದ ಸಹಾಯವನ್ನ ಮಾಡಿದ ನವೀನ್ ಅಕ್ಕ ಸೌಂಡ್ಸ್ ಇವರಿಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ಣವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.